ಕೊಡ್ತೇ ಕೊಡ್ತೇರ ನಿಂಗೆ ತಿನ್ಸ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೊರಟಿದೀವಿ. ಸೊ ನನ್ನ ಬರ್ಡೇ ಡ್ರೆಸ್ ಇದು ಲ್ಯಾವೆಂಡರ್. ಈ ಸರಿ ಲ್ಯಾವೆಂಡರ್ ಥೀಮ್ ಅಲ್ಲಿ ಹೋಗ್ತಾರೆ ಅಂದ್ರೆ ಇದು ಲ್ಯಾವೆಂಡರ್. ನಾ ಎಷ್ಟು ಹೈಪ್ತಿರೋ ಬಟ್ಟೆ ಲ್ಯಾವೆಂಡರ್, ಹಂಗಾಗಿ ಲ್ಯಾವೆಂಡರ್ ಥೀಮ್ ಅಂತ ಅಂದ್ರೆ ಥೀಮ್ ಅಂತ ಏನಿಲ್ಲಲ್ಲಪ್ಪ, ಏನ್ ನಮ್ ಬರ್ಡೇ ಸೆಲೆಬ್ರೇಟ್ ಮಾಡಲ್ಲ ಯಾರು. ಯಾಕೆ ಮಾಡಲ್ಲ ಬೇಬಿ ನನ್ನ ಬರ್ಡೇ ಸೆಲೆಬ್ರೇಷನ್? ನನ್ನ ಬರ್ಡೇ ಸೆಲೆಬ್ರೇಟ್ ಯಾಕೆ ಮಾಡ್ತಿಲ್ಲ? ಏನೇನು ನಾ ಹುಟ್ಟಿರೋ ದಿನ ಅಂತ ಸೆಲೆಬ್ರೇಟ್ ಮಾಡ್ಬೇಕು, ಹಬ್ಬ ಹಬ್ಬ ಮಾಡಿಸ್ಬೇಕಪ್ಪ. ನೋಡು ನಾ ಅಪಾರ್ಟ್ಮೆಂಟಿನವ್ರು ಯಾರು ಅಡ್ಡಿಲ್ಲ, ನಾನು ನಾ ಹುಟ್ಟಿದೀನಿ ಅಂತ ನಿನ್ನೆ ಪಟಾಕಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು 12 ಗಂಟೆ. ವಾಟ್ ಎವರ್, ಅವ್ರು ಇವಾಗ್ಲೇ ನನ್ ನೈಟೇ ಹೊಡಿಬೇಕಿತ್ತ. ಬಂದ ನಾವು ಡೈಲಿ ಹೇಳೋದು ಲೇಟು, ಇವತ್ತು ಬೇಗ ಎದ್ದು ಟೆಂಪಲ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ಎದ್ದಿದ್ದು ಲೇಟ್ ಆಯಿತು. ಇವಾಗ ಟೆಂಪಲ್ಗೆ ಬಂದಿದ್ದೀವಿ. ಇದು ಪ್ರಸಾದ ಅಲ್ಲಿ ಕೊಟ್ಟಿರೋದು. ಸೊ ನಮ್ಮ ಮದರ್ ಇಂಡಿಯಾ ಏನಂದ್ರು ಅಂತ ಅಂದ್ರೆ ನೀ ಏನ್ ಪ್ಲಾನ್ ಮಾಡಿದ್ರು ಅಡ್ಡಿಲ್ಲ, ಫಸ್ಟ್ ಆಫ್ ಮಾತ್ರ ಟೆಂಪಲ್ ಹೋಗೋದು ಮಿಸ್ ಮಾಡ್ಬೇಡ ಅಂತ ಅಂದ್ರು. ಹಂಗಾಗಿ ಮಮ್ಮಿಗೆ ಬೇಜಾರ್ ಮಾಡಕ್ ಆಗಲ್ಲ. ನೀನ್ ಟೆಂಪಲ್ ಹೋಗಲ್ವಾ? ಇಲ್ಲ ಅಂದ್ರೆ ಮಮ್ಮಿ ಬೇಜಾರ್ ಆಗುತ್ತಂದ್ರೆ ಟೆಂಪಲ್. ಅದೇ ಅವಳು ಆಕ್ಚುಲಿ ನನ್ ಬರ್ಡೇ ಪ್ರತಿ ವರ್ಷನೂ ನಂಗೆ ಟೆಂಪಲ್ ಕರ್ಕೊಂಡು ಹೋಗಿ ಹೋಗ್ತಿದ್ರು ಮಮ್ಮಿ, ಮತ್ ನನ್ನ ಹತ್ರ ಹೋಗು ಅಂತಿದ್ರು. ಅದು ರೂಢಿ ಆಗಿದೆ, ನಾನು ಹೋಗ್ತಿದ್ದೆ. ಮಮ್ಮಿ ಹೇಳೋದು ಅಂದ್ರೆ ಇವಾಗೆಲ್ಲ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಅಲ್ಲ, ಬೇರೆ ಏನಾದ್ರು ಪ್ಲಾನ್ ಮಾಡಕ್ಕಿಂತ ಮುಂಚೆ ಟೆಂಪಲ್ ಹೋಗ್ ಮಗ್ಲೇ ಅಂತ. ಆಯ್ತಮ್ಮ ಅಂತ ಅಂತೀವಿ. ಸೊ ಟೆಂಪಲ್ ಈಗ ಹೋಗ್ತಾರೆ. ಏನು ಸರ್ಪ್ರೈಸ್ ಇಲ್ಲ, ಅವರೇ ಸರ್ಪ್ರೈಸ್ ಅಂತೆ. ಅಂಡ್ ಟೈಮ್ ಎಲ್ಲ ಕೊಡ್ತಾ ಇದ್ದಾರೆ, ಗಿಫ್ಟ್ಸ್ ಎಲ್ಲ ಕೊಡ್ತಿದ್ದಾರೆ. ಅಷ್ಟೇ ಏನು ಕೊಡ್ತೀನಿ ಅಷ್ಟು ಇಷ್ಟ ಆಗಲ್ಲ. ಫಿಶ್ ಅಂದ್ರೆ ಬಂದಿದೆ ಎತ್ತು, ಯಾವ್ದಾದ್ರು ಒಂದು ಎತ್ತು ಎತ್ತು ಯಾವ್ದಾದ್ರು ಒಂದು ಫಿಶ್ ಎತ್ತ. ಇವತ್ತು ಬರ್ಡೇ ಸ್ಪೆಷಲ್ ಅಲ್ಲ, ಹಾಗಾಗಿ ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಜ್ಜಿಗೆ ಇಷ್ಟ ಆಗೋದು ಫಿಶು, ಮತ್ತು ಅಣ್ಣನೂ ಬರ್ತಾ ಇದ್ದಾನೆ, ಅವನಿಗೂ ಅಷ್ಟೇ ಫಿಶೇ ಇಷ್ಟ ಆಗುತ್ತೆ. ಮತ್ತು ಪಪ್ಪನ ಹತ್ರ ಕೇಳಿದಾಗಲೂ ಪಪ್ಪ ನಿಂಗೇನು ಇಷ್ಟ ಚಿಕನ್ ಮಾಡೋದಾದ್ರೆ ಮಾಡು ಅಂದರು, ಬಟ್ ಪಪ್ಪಂಗೂ ಆ್ಯಕ್ಚುಲಿ ಫಿಶ್ ಅಥವಾ ಮಟನ್ ಇಷ್ಟ ಆಗುತ್ತೆ, ಬಟ್ ಅಣ್ಣ ಮಟನ್ ತಿನ್ನಲ್ಲ. ಹಾಗಾಗಿ ಮೆಜಾರಿಟಿ ಕನ್ಸಿಡರ್ ಮಾಡಿ ನಾನು ಇವತ್ತು ಫಿಶ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿರೋವಂಥದ್ದು. ಪಾಂಪ್ಲೆಟ್ ಫ್ರೈ ಮತ್ತು ಸಾರು ಇವಾಗ ಪ್ರಿಪೇರ್ ಮಾಡಬೇಕು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಊಟ ಎಲ್ಲ ಇವಾಗ ಮಾಡಿ ಟಿ ವಿ ನೋಡ್ತಾ ಇದ್ವಿ. ಮೊಬೈಲ್ ಇದೆಯಾ? ಸ್ವೀಟ್ ಎಲ್ಲ ತಗೊಂಡ್ಬಂದಿದ್ರು. ಸೊ ಇವಾಗ ನಾನು ತಪ್ಪು ಕುತ್ಕೊಂಡು ತಿಂತಾ ಇದ್ದೀನಿ. ಸೊ ಅಜ್ಜಿನ ಅಲ್ಲಿ ಕುತ್ಕೊಂಡು ತಿಂತಾ ಇದ್ದಾರೆ, ಮಿನಿಯಮ್ ಹಂಗೆ ಇವತ್ತು ತಿನ್ನಿಸ್ತಾ ಇದ್ದಾರೆ. ಮಿನಿಯಮ್ ಹಂಗೆ ಸ್ವೀಟ್ ಅಂದರೆ ಮಸ್ತ್ ಇಷ್ಟ ಆಗುತ್ತೆ. ಬಂದು ನೋಡಿ ನನ್ನ ಹತ್ರ ಈಗ ದೊಡ್ಡದಿದೆ ಇದೆಲ್ಲ. ಎಲ್ಲಿ ಕರ್ಕೊಂಬಂದಿದ್ಯಾ? ಬಿಯರ್ ಲೈಬ್ರರಿ. ಅಂದ್ರೆ ನೋಡು ಮಗಿನ ಕರ್ಕೊಂಬಂದಿದ್ದಾರೆ. ಇವತ್ ಬೇಡ ಅಂತಾನ? ನೆಕ್ಸ್ಟ್ ಟೈಮ್ ಕರ್ಕೊಂಬರೋಣ ಮಿನಿನ. ಏನ್ ಇವತ್ ಸರ್ಪ್ರೈಸ್ ಇದೆ ನಂಗೀಗ ಕೇಳ್ತೇವೆ ನಿಮಿಷ. ಮಿನಿನ್ನ ಈ ಥರ ಹೊರಗಡೆ ಕರ್ಕೊಂಬಂದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಇವತ್ತು ಅಷ್ಟೇ ನಾನು ಕರ್ಕೊಂಬರೋಣ ಅಂತ ಅಂದ್ಕೊಂಡೆ, ಬಟ್ ಇವ್ರು ಹೇಳಿದ್ರು ಬೇಡ ಅಂತ. ನನಗೆ ಫುಲ್ ಶಾಕು, ಬಿಕಾಸ್ ಯೂಶ್ವಲಾಗಿ ಅವ್ರು ಬೇಡ ಅಂತ ಹೇಳೋದೇ ಇಲ್ಲ. ನಾನೇ ಕೆಲವೊಂದ್ಸರಿ ಹೇಳ್ತೀನಿ ನಾವಿಬ್ಬರೇ ಹೋಗೋಣ ಅಂತಂದಾಗ, ಇಲ್ಲ ಇಲ್ಲ ಮಿನಿನೂ ಕರ್ಕೊಂಡು ಹೋಗೋಣ, ಅಜ್ಜಿನೂ ಕರ್ಕೊಂಡು ಹೋಗೋಣ ಅಂತಾರೆ. ಸೊ ಇವತ್ತು ಬೇಡ ಅಂದಿದ್ದು ನೋಡಿ ನನಗೆ ಶಾಕ್ ಆಯಿತು, ಬಟ್ ಅವ್ರು ಹೇಳ್ತಾ ಇದ್ರು ಇವತ್ತು ನಿಂದೆ ಅಲ್ಲ. ಮಿನಿನ್ನ ಇವಾಗ ಹೇಗೆ ಅಂತಂದರೆ ಎಲ್ಲರೂ ಕರ್ಕೊಂಡು ಹೋದರೆ ಅವಳು ಸಿಕ್ಕಾಪಟ್ಟೆ ಎಕ್ಸೈಟಾಗಿ ಕುತ್ಕೊಂಡಲ್ಲಿ ಕೂರೋದೇ ಇಲ್ಲ, ಮತ್ತು ನಿಂಗೆ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಇವತ್ತು ಮಾತ್ರ ಇವತ್ತು ಬೇಡ, ನೆಕ್ಸ್ಟು ಅವಳನ್ನ ಮತ್ತು ಅಜ್ಜಿನ ಎಲ್ಲಾದ್ರೂ ಒಟ್ಟಿಗೆ ಹೊರಗೆ ಹೋಗೋಣ ನಾವು, ಇವತ್ತು ನೀ ಎಂಜಾಯ್ ಮಾಡು, ಮಾಮ್ ಡ್ಯೂಟಿಯಿಂದ ಫ್ರೀ ಇರು ಅಂತ ಹೇಳ್ತಾ ಇದ್ರು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನನಗೆ ಈ ಥರ ಸೈಡಲ್ಲಿ ಕುತ್ಕೋಬೇಕು ಅಂತ ಇತ್ತು ಆಯಿತಾ, ಬಟ್ ಅಲ್ಲಿ ವೇಟರ್ ಇದ್ದಾರಲ್ಲ ಅವರೇ ಹೇಳಿದ್ರು ಒಂದು ಸ್ವಲ್ಪ ಒಳಗೆ ಕುತ್ಕೊಳ್ಳಿ ಮೇಡಮ್, ಯಾಕಂತಂದರೆ ಮಳೆ ಬರೋ ಥರ ಇದೆ, ಬೆಟರು ಒಳಗೆ ಕುತ್ಕೊಂಡ್ರೆ ಅಂತ ಹೇಳಿದ್ರು. ಇವರು ಹೇಳಿದ್ರು ಒಳಗೆ ಕುತ್ಕೊಳ್ಳೋಣ ಬೇಬಿ, ಮಳೆ ಬಂದರೆ ಕಷ್ಟ ಅಲ್ಲ ಅಂತ. ಹಾಗಾಗಿ ಒಳಗೆ ಬಂದು ಕೂತಿದ್ವಿ. ಫುಡ್ಡೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗೊಂದು ಟ್ರೈ ಮಾಡಬೇಕು ಅಂತಿತ್ತು ಆಯಿತಾ, ಸುಶಿ. ಬಟ್ ಅದಕ್ಕಿಂತ ಮುಂಚೆನೇ ನಾವು ಫುಲ್ ಆರ್ಡ್ರ್ ಮಾಡಿಬಿಟ್ಟಿದ್ವಿ,
ಇವ್ರು ಅದಕ್ಕೆ ಹೇಳ್ತಾ ಇದ್ರು, ಶುಚಿಗೆ ಅದ್ರದ್ದೇ ಪ್ಲೇಸ್ ಇರುತ್ತಲ್ಲ ಅಲ್ಲಿ ಫಸ್ಟ್ ಟ್ರೈ ಮಾಡು, ಅದಾದ್ಮೇಲೆ ಇಲ್ಲಿ ಆರ್ಡರ್ ಮಾಡೋಣ, ಇಲ್ಲಿ ಹೇಗಿರುತ್ತೋ ಏನೋ ಗೊತ್ತಿಲ್ಲಲ್ಲ. ನನಗೆ ಫುಡ್ ಓವರಾಲ್ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ನಮಗೆ ವೇಟರ್ ಹೇಳಿದ್ರಲ್ಲ ಮಳೆ ಬರುತ್ತೆ ಅಂತ, ಸೊ ಮಳೆ ಬಂತು. ನೀವು ನೋಡ್ಬೋದು ಎಲ್ಲರೂ ಯೋಗ ಒಳಗೆ ಬಂದು ಆಚೆಚೆ ಮೂವ್ ಆಗ್ತಾ ಇದ್ರು, ಬಟ್ ನಮಗೆ ಅಷ್ಟೊಂದು ಮಳೆದೇನು ಪ್ರಾಬ್ಲಮ್ ಆಗಿಲ್ಲ. ಜೋರು ಒಂದ್ಸರಿ ಮಳೆ ಬಂತು, ಅವಾಗ ಒಂದು ಸ್ವಲ್ಪ ಹಿವರ್ ಬೀಸ್ತಾ ಇದ್ದಂಗೆ ಆಯಿತು. ಅವಾಗ ಒಂಚೂರು ನಾವು ಈಚೆ ಮಾಡ್ಕೊಂಡ್ವಿ ಟೇಬಲ್ನ. ಪಾಸ್ತಾನು ಅಷ್ಟೇ ತುಂಬ ಎಮ್ಮ ಆಗಿತ್ತು. ನನಗೆ ಫುಡ್ ತುಂಬ ಇಷ್ಟ ಆಯಿತು. ಪಿಜ್ಜಾ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಷ್ಟರೊಳಗೆ ಹೊಟ್ಟೆ ಫುಲ್ ಆಯಿತು. ಹಾಗಾಗಿ ಕೇಕ್ ಕಟಿಂಗ್ ಇವರು ಮಾಡ್ಸೋಣ ಅಂತ ಹೇಳಿ ಇಲ್ಲೂ ಅಷ್ಟೇ ಹ್ಯಾಪಿ ಬರ್ಡೇ ಬೇಬಿ ಅಂತ ಕೇಕ್ ಅಲ್ಲಿ ಬರೆಸಿದ್ರು. ನನಗಿಂತ ಸಿಕ್ಕಾಪಟ್ಟೆ ಎಕ್ಸೈಟ್ ಆದೆ. ಸೊ ಕೇಕ್ ಕಟಿಂಗ್ ಎಲ್ಲ ಮಾಡಿ ನಾನೇನು ಮಾಡ್ತಿದ್ದೆ ಅಂದರೆ, ಮಿಡಲ್ ಮಿಡಲ್ಲು ಸಿ ಸಿ ಕ್ಯಾಮ್ರಾ ನಾವು ಮನೇಲಿ ಇನ್ಸ್ಟಾಲ್ ಮಾಡಿದ್ದೀವಿ, ಮಿನಿ ಏನು ಮಾಡ್ತಾಳೆ ಅಂತ ನೋಡೋಣ ಅಂತ. ಸೊ ಮಿನಿ ಏನು ಮಾಡ್ತಾಳೆ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದೆ. ಡೆಸರ್ಟ್ ತಿಂದು ಡಿ ಜೆ ಅಲ್ಲಿ ಕೆಳಗೆ ನಡೀತಾ ಇದೆ, ಸಾಂಗ್ಸ್ ಎಲ್ಲ ಹಾಕಿದ್ರು, ಡ್ಯಾನ್ಸ್ ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಸೊ ಡಿ ಜೆ ಏನು ಅಂತಂದರೆ ಬರೀ ಹಿಂದಿ ಮತ್ತು ಇಂಗ್ಲೀಷ್ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾಯಿದ್ರು. ಕನ್ನಡ ಸಾಂಗ್ಸು ಪ್ಲೇ ಮಾಡಿದರೆ ತುಂಬಾ ಚೆನ್ನಾಗಿರ್ತಿತ್ತು, ಬಟ್ ಹಿಂದಿ ಮತ್ತು ಇಂಗ್ಲೀಷ್ ಜಾಸ್ತಿ ಪ್ಲೇ ಮಾಡ್ತಾಯಿದ್ರು. ಆಬ್ವಿಯಸ್ಲಿ ನಾವು ರಿಕ್ವೆಸ್ಟ್ ಮಾಡಿದ್ರೆ ಅವರು ಹಾಕ್ತಾರೆ ಒಂದೆರಡು ಕನ್ನಡ ಸಾಂಗ್ಸು, ಬಟ್ ನಾವು ಹೋಗಿಬಿಟ್ಟು ಡ್ಯಾನ್ಸ್ ಮಾಡಿ ಅದಾಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಫುಲ್ ಅಂದರೆ ಫುಲ್ ಆಗಿದೆ. ಮತ್ತು ಇವತ್ತೊಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ, ಮಳೆ ಪ್ಲಸ್ ಮ್ಯೂಸಿಕ್ ಪ್ಲಸ್ ಊಟ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಲ್ವಾ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಈ ಥರ ಆಯಿತು ನನ್ನ ಬರ್ಡೇ, ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೀವು ನೋಡಿದ್ರಲ್ಲ. ಬೇಗನೆ ಹೊರಟ್ವಿ, ಯಾಕಂತ ಅಂದರೆ ಮಿನಿ ವೇಟ್ ಮಾಡ್ತಿರ್ತಾಳಲ್ಲ, ಹಾಗಾಗಿ ಬೇಗನೆ ಹೊರಟಿದ್ದೀವಿ. ಪಪ್ಪ ನಿನ್ನೆ ಸ್ವೀಟ್ ತಂದಿದ್ದು ಮಸ್ತ್ ಅಂದರೆ ಮಸ್ತ್ ಒಳ್ಳೆ ಇತ್ತು. ಸೊ ಇವಾಗ ಒಂದು ಸ್ವಲ್ಪ ತಿಂತೀನಿ. ಈಗ ಮೈಸೂರು ಪಾಕ್, ಇದಕ್ಕಿಂತ ನನಗೆ ಈ ಸ್ವೀಟ್ ಇಷ್ಟ ಆಗಿದೆ. ಕುಡಿಸಿದಾಯ್ತಾ ಒಳ್ಳೆ ಅಂದರೆ ಒಳ್ಳೆ, ಎಲ್ಲ ಆಲ್ರೆಡಿ ಖಾಲಿ ಮಾಡಿದ್ದಾರೆ, ಎರಡಿದೆ. ಈಗ ನಾನು ಇವಾಗ ತಿಂತೀನಿ. ಸೊ ಈ ಸ್ವೀಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವರು ಅಷ್ಟೇ ನನಗೇನು ಇಷ್ಟ ಅದನ್ನೆಲ್ಲ ಆರ್ಡರ್ ಮಾಡಿದ್ರು. ಸೊ ಒನ್ ಬೈ ಒನ್ ಬರ್ತಾನೆ ಇದೆ. ನಾನು ರಿಸೀವ್ ಮಾಡಿ ಇವಾಗ ಎಂಜಾಯ್ ಮಾಡ್ತಾ ಇದ್ದೀನಿ. ಇಲ್ಲ ಅನ್ಕೊಂತೀನಿ ತಿಂತಾಳ. ಫಸ್ಟ್ ಟೈಮ್ ಅವ್ಳು ತಿಂತಿರೋದು ಬ್ಲೂಬೆರಿ. ಮಿನಿ ಬಾ, ನಾ ತಿನ್ಸೆ ಬಾ. ಸನ್ಸ್ಕ್ರೀನ್ ಎಲ್ಲ ಆರ್ಡರ್ ಮಾಡಿದ್ವಿ, ಅಂದರೆ ಫೇಸ್ ಇದು ಹೇರ್ ಇದು ಎಲ್ಲ ಬಂದಿದೆ, ಓಪನ್ ಮಾಡ್ತಾ ಇದ್ದಾರೆ. ಅದಾಮೇಲೆ ಮಿನಿ ಅಮ್ಮಂಗೂ ಆರ್ಡರ್ ಮಾಡಿದ್ವಿ ಶಾಂಪು. ನಾ ಮಿನಿ ಇದು ನಿಂದ ಇದು ಓಕೆ. ಸೆಬಮೆಡ್ಸ್ ಅಂದ ತಕ್ಷಣ ನಾನು ಮಿನಿದ ಓಕೆ. ಇದು ಇವರದ್ದಂತೆ, ಇದೆಲ್ಲ ನಂದು, ಎಲ್ಲ ಒಂದೊಂದು ಬ್ರ್ಯಾಂಡ್ ಇದೆ. ಇದು ಯಾವ ಬ್ರ್ಯಾಂಡ್ ಇದು? ಆರ್ಡರ್ ಆರ್ಡರ್ ಓಪನ್ ಓಪನ್ ದಡ್ಡ ಊಟ ಮಾಡಿ. ಬಟ್ ಪದ್ಯಣ್ಣ ಬತ್ತಿಲ್ಲ ಊಟ ರಾತ್ರಿ ಬತ್ತ ಮಧ್ಯಾಹ್ನ ಹೇಗೆ ಬತ್ತ ಎಂತ ಅದು ಓಕೆ. ಮೀಸಿ ಅಂತ ಅಂದ ಅಷ್ಟೇನು ಬರಲ್ಲ ಬೇಬಿ ನನಗೆ. ಸೊ ಇದು ಫೇಸ್ ಹೇರ್ ರಿಮೂವ್ ಮಾಡೋಕ್ಕೆ ಸೇರೋದು. ಇದಾಮೇಲೆ ಡಾಟ್ ಅಂಡ್ ಕೀ ಇದು ನೈಟ್ ರಿಪೇರ್ ಕ್ರೀಮ್. ಇದೆಲ್ಲ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಿರೋದು. ಈ ಸರಿ ಯಾವುದು ನಾನು ಯೂಸ್ ಮಾಡ್ತಿರೋದು ಮಾಡ್ತಾ ಇಲ್ಲ, ಅಂದರೆ ಹೊಸದಾಗಿ ಟ್ರೈ ಮಾಡೋಣ ಅಂತ. ರಿವ್ಯೂಸ್ ಎಲ್ಲ ನೋಡಿದೆ ಚೆನ್ನಾಗಿದೆ ಅಂತ ಹೇಳಿದ್ರಪ್ಪ, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಿಮಗೆ ಒಂದು ಒನ್ ಮಂತ್ ಯೂಸ್ ಮಾಡ್ತೀನಿ ನೋಡೋಣ ಹೇಗಿದೆ ಅಂತ, ನಿಮಗೆ ರಿವ್ಯೂ ಬೇಕಂತ ಹೇಳ್ತೀನಿ. ಸೊ ಇದು ಸನ್ಸ್ಕ್ರೀನು. ನಂಗೆ ಸನ್ಸ್ಕ್ರೀನ್ ಇಷ್ಟ ಆಗುತ್ತೆ. ಕ್ಯೂರ್ ಸ್ಕಿನ್ ಅವ್ರದ್ದು ಯೂಸ್ ಮಾಡಿದ್ದೀನಿ, ಲ್ಯಾಕ್ಮಿ ಯೂಸ್ ಮಾಡಿದ್ದೆ. ಅದಾದಮೇಲೆ ಇನ್ನೊಂದು ಯಾವುದೋ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದೆ ಅಲ್ಲ ಬೇಬಿ, ನಾನು ಯಾವುದೋ ರೆಗ್ಯುಲರ್ ಆಗಿ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ ಅಲ್ಲ, ಅದು ಯಾವುದು? ಫಸ್ಟ್ ಟೈಮ್ ಹೆಸರು ಮುತ್ತಾಯ್ತಪ್ಪ. ಇದು ಹೇರ್ ಗಾರ್ನಿಯರ್. ಹಾಂ, ಗಾರ್ನಿಯರ್ ಯೂಸ್ ಮಾಡ್ತಿದ್ದೆ. ಸೊ ಈ ಸರಿ ಒಂದು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಇದು ಮಾಡಿದ್ದೀನಿ. ನನ್ನ ಬರ್ಡೇಗೆ ನಾನೇ ಗಿಫ್ಟ್ ಮಾಡ್ಕೊಂಡಿರೋದು ಐ ವಾಚ್. ಸರಿ, ಏನು ಮಾಡ್ತಿದ್ಯಾ? ಐ ವಾಚ್ ಅನ್ಬಾಕ್ಸ್ ಮಾಡ್ತೀನಿ ನಾನು. ಫುಲ್ ಎಕ್ಸೈಟ್ಮೆಂಟಲ್ಲಿ ಪೇಷನ್ಸ್ ಇರಲಿಲ್ಲ, ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ಇವಾಗ ಸೆಟಪ್ ಎಲ್ಲ ಮಾಡೋಣ ಅಂತ. ಓಕೆ, ಐ ಆಮ್ ಸೋ ಹ್ಯಾಪಿ. ಚಾರ್ಜರ್ ಚಾರ್ಜರ್ ಇದು ವಾಚ್. ಓಕೆ, ನಿಂಗೆ ಬೇಡ ಮಗಳ ಅದು ಹಿಂಗಿದೆ ಇಷ್ಟೇ. ಸೊ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ಹಾಕಿ ತೋರಿಸ್ತೀನಿ. ಓಕೆ ಬೇಬಿ, ಸೆಟಪ್ ಮಾಡಿ ನೀವೇ.
ಬರ್ಡೇ ಮಂತಲ್ಲಿ ಇನ್ನೇನು ಶಾಪಿಂಗ್ ಮಾಡಿದ್ದೀನಿ ಅದಕ್ಕೆಲ್ಲ ಪ್ರಮೋದ್ ಅವರೇ ಪೇ ಮಾಡಿದ್ದಾರೆ ಆ್ಯಸ್ ಎ ಬರ್ಡೇ ಗಿಫ್ಟ್ ಅಂತ. ಮತ್ತು ಕೇಳಿದ್ದಾರೆ ನಿಂಗೆ ಏನು ಬೇಕು ಹೇಳು ಅಂತ. ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಏನು ಬೇಕು ಅಂತ, ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನನಗೆ ಏನಾದ್ರು ಇಷ್ಟ ಆದಾಗ ನಾನು ಅವ್ರಿಗೆ ಕೇಳ್ತೀನಿ, ಅವ್ರು ನನಗೆ ಬರ್ಡೇ ಗಿಫ್ಟ್ ಅಂತ ಹೇಳಿ ಅದನ್ನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಬಟ್ಟೆ ಅವರೇ ಸೆಲೆಕ್ಟ್ ಮಾಡಿರೋದು ನಾನು ಬರ್ಡೇ ದಿನ ಹಾಕೋಬೇಕು ಅಂತ ಹೇಳಿ ಅದನ್ನೇ ನಾನು ಬರ್ಡೇ ದಿನ ವೇರ್ ಮಾಡಿರೋವಂಥದ್ದು. ನನ್ನ ಫ್ರೆಂಡ್ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀನಿ, ಇವರೆಲ್ಲ ನನ್ನ ಬಿಡಕ್ಕೆ ಬಂದಿದ್ದಾರೆ. ಅಪ್ಪ ಹೇಗಾದ್ರೆ ಇವಾಗ ಆರಾಮ ಅನಿಸ್ತಿದ್ಯಾ? ನನ್ನ ಮಗಳು ಮಿನಿ ಅಮ್ಮ. ನಾನು ಮತ್ತೆ ಚಿನ್ನು ಶಾಪಿಂಗಿಗೆ ಬಂದಿದ್ವಿ. ಸೊ ಚಿನ್ನು ನಂಗೇನು ಹೇಳೇ ಇಲ್ಲ. ಸೊ ಸುಮ್ಮನೆ ನಾವು ಶಾಪಿಂಗ್ ಮಾಡ್ತಾ ಇದ್ವಿ, ಇಂಡಿವಿಜುವಲ್ ಆಗಿ ನಮ್ಗೆ ಏನೇನು ಇಷ್ಟ ತಗೊಂತಾ ಇದ್ವಿ. ಸೊ ಬಿಲ್ಲಿಂಗ್ ಕೌಂಟ್ರಲ್ಲಿ ನಾವಿಬ್ರು ನಮ್ಮಿಬ್ರು ಪೇ ಮಾಡೋಣ ಅಂತ ಹೋದಾಗ ಚಿನ್ನು ಇಲ್ಲ ನಾನು ಹಿಂದಕ್ಕೆ ಪೇ ಮಾಡ್ತೀನಿ ನನ್ನ ಕಡೆಯಿಂದ ನಿಂಗೆ ಬರ್ಡೇ ಗಿಫ್ಟ್ ಅಂತ ಹೇಳಿದ್ಲು. ಮಿನಿ ಮಿಸ್ ಮಾಡ್ಕೊಂಡ್ಯಾ ನನ್ನ? ಮಿಸ್ ಮಾಡ್ಕೊಂಡ್ಯಾ? ಯಾರು ಇಷ್ಟ ನಿಂಗೆ, ಅಮ್ಮ ಇಷ್ಟನ ಪಪ್ಪನ? ಪಪ್ಪನ ಹತ್ರ ಹೋಗಿ ಹಂಗೆ ಬಾಯ್. ಮಿನಿ ಬೇಬಿ ಅವಳಿಗೆ ಪಪ್ಪನ ಇಷ್ಟ ಅಂತೆ. ಬಾಯ್. ಅಡುಗೆ ಹೋಗ್ತಿದ್ದೀರಾ? ಎಲ್ಲಿ ಇವತ್ತು ಬುಕ್ ಮಾಡಿರೋದು? ಅಷ್ಟು ಹೋಯ್ಕಲ್ಲ ಬೇಬಿ. ನಿಂಗೆ ಅಮ್ಮ ಯಾರು ಇಷ್ಟ ನಿಂಗೆ? ಬೇಬಿನ? ನಾನು ನಿಂಗೆ ಬೇಬಿನ? ನೀ ನನ್ನ ಬೇಬಿ. ದೀದಿ ಕೊಡೋದಿಲ್ಲ ನಾನು. ಕೆಮ್ಮ ಬಂದದ? ತಾತನ್ನ ಪಪ್ಪನ ಬಿಟ್ಟಿಗೆ ಹೊತ್ತು ಸಾಕು ನೀವು. ಹಂಗೆ ಅವ್ರ್ಯಾ ನಾನು ಹಂಗಿ ತಂದೆ ಕಾಂತಿಲ್ಲ ತೋರ್ಸಕ್ಕೆ ಇಲ್ಲ ಇಟ್ಟಿದ್ದೀನಿ ದಡೆ. ಎಲ್ಲಿ ಹೋಯ್ತು ಈಗ? ನಿಮ್ಮ ಮೊಮ್ಮಗಳು ಆಲ್ರೆಡಿ ಹೊರ್ದು ಆಯ್ತು ಪ್ಯಾಕೆಟ್. ಬಾ ಹೊರಗೆ ಹೋಪ್ ಪಪ್ಪಂಗೂ ತೋರಿಸ್ಲಕ್. ಸೊ ಇವಾಗ ಏನೇನು ಡ್ರೆಸ್ ತಗೊಂಡ್ಬಂದಿದ್ದೀನಿ ಅಂತ ತೋರಿಸ್ತೀನಿ. ಇದು ನನ್ನ ಬರ್ಡೇಗೆ. ಇದು ಚಿನ್ನು ಗಿಫ್ಟ್ ಕೊಟ್ಟದ್ದು ನಿಂಗೆ. ವೆಸ್ಟ್ ಸೈಡಲ್ಲಿ ಒಂದು ಸ್ವಲ್ಪ ಡ್ರೆಸ್ ಶಾಪಿಂಗ್ ಮಾಡಿದೆ, ಎಲ್ಲ ಚಿನ್ನು ಗಿಫ್ಟ್. ಇದು ಚಿನ್ನು ಗಿಫ್ಟ್, ಇದು ಚಿನ್ನು ಗಿಫ್ಟ್, ಇದು ಚಿನ್ನು ಗಿಫ್ಟ್. ಸೊ ಇದು ಈ ಥರ ಶರ್ಟ್ ಬಂದು ಶರ್ಟ್ ಈ ಶರ್ಟ್ ಇದು ಶಾರ್ಟ್ಸ್ ಇದೆಲ್ಲ ಚಿನ್ನು ಗಿಫ್ಟ್ ಕೊಟ್ಟದ್ದು. ಇದು 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 ಚಿನ್ನು ಗಿಫ್ಟ್, ಇದು ಚಿನ್ನು ಗಿಫ್ಟ್. ಹೆಂಗಿದೆ? ಹೋಗ ಸುಸ್ತಾಯ್ತು ನಂಗೆ. ಏ ಮಿನಿ ಅಮ್ಮ ಹಪ್ಪಿ, ನಾನು ಇದು ಇದನ್ನ ನನ್ನ ಬರ್ಡೇ ದಿನ ಹಾಕ್ತೆ ಅವಾಗ ತೋರಿಸ್ತಾ ಆಯ್ತಾ? ಈಗ ಇದಕ್ಕ ಮಿನಿ ನಿಮಗೆಲ್ಲ ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹತ್ರನೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ.